ಒಂದು ಕಡೆ ಪ್ರತಿಭಟನೆ ಜೋರಾಗ್ತಾ ಇದೆ ಇದೀಗ ಬೆಂಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಇದೇ ಮಂಗಳವಾರ ಬೆಂಗಳೂರು ಬಂದ್ ಆಗುತ್ತೆ ಎಸ್ ತಮಿಳುನಾಡಿಗೆ ನೀರು ಬಿಡ್ತಿರೋದನ್ನ ಖಂಡಿಸಿ ಮಂಗಳವಾರ ಬೆಂಗಳೂರು ನಗರ ಬಂದ್ಗೆ ಕರೆ ನೀಡಲಾಗಿದೆ ಇದಕ್ಕೆ ಬಿ ಜೆ ಪಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದೆ ಈ ವಿಚಾರವಾಗಿ ಮಾತನಾಡಿದ ರೈತ ನಾಯಕ ಕುರ್ಬೂರ್ ಶಾಂತಕುಮಾರ್ ರಾಜ್ಯದ ಎಲ್ಲ ಸಂಘಟನೆಗಳು ಬಂದ್ಗೆ ಕೈ ಜೋಡಿಸಬೇಕು ಇಪ್ಪತ್ತಾರಂದು ನಡೆಯುವ ಬೆಂಗಳೂರು ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಬೇಕು ಅಂತ ಬೆಂಬಲವನ್ನು ಕೋರಿದರು ಕರ್ನಾಟಕ ಜಲ ಸಂರಕ್ಷಣಾ ಸಮಿತಿ ಸಹ ಮಂಗಳೂರು ಮಂಗಳವಾರ ಬೆಂಗಳೂರು ಬಂದ್ಗೆ ಕರೆ ನೀಡಿದೆ ಕಾವೇರಿ ನೀರು ಬಿಡುಗಡೆ ವಿರೋಧಿಸಿ ಹಲವು ಸಂಘಟನೆಗಳ ಬೆಂಬಲದೊಂದಿಗೆ ಬಂದ್ಗೆ ಕರೆ ನೀಡ್ತಾ ಇರೋದಾಗಿ ಘೋಷಣೆ ಮಾಡಿದೆ ಪ್ರತಿಭಟನೆಯ ಭಾಗವಾಗಿ ಬೆಂಗಳೂರಿನ ಟೌನ್ ಹಾಲಿಂದ ಮೈಸೂರು ಸರ್ಕಲ್ವರೆಗೆ ರ್ಯಾಲಿಯನ್ನು ನಡೆಸಲಾಗುವುದು ಅಂತ ಮುಖಂಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರ ಮಧ್ಯೆ ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುಗಡೆಯನ್ನು ಖಂಡಿಸಿ ಏ ನೀರು ಇದ್ದಾರೆ ಅದನ್ನು ಖಂಡಿಸಿ ಬಿಜೆಪಿ ಕೂಡ ಪ್ರತಿಭಟನೆಯನ್ನು ಮಾಡಿತು ಮಾಜಿ ಸಿಎಂಗಳ ಯಡಿಯೂರಪ್ಪ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದರು ಈ ವೇಳೆ ಪ್ರತಿಭಟನೆ ಮಾಡಿದ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದರು ಯಡಿಯೂರಪ್ಪ ನೇತೃತ್ವದಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅಶ್ವಥ್ ನಾರಾಯಣ ಮಾಜಿ ಡಿ ಸಿ ಎಂ ಗೋವಿಂದ ಕಾರಜೋಳ ಸೇರಿದಂತೆ ಪಿಯ ನಾಯಕರು ರಸ್ತೆ ತಡೆದು ಪ್ರತಿಭಟನೆ ಮಾಡಿದರು ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ ಮಾತನಾಡಿದ ಮಾಜಿ ಸಿ ಎಂ ಯಡಿಯೂರಪ್ಪ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ನಾವು ಮೇಲ್ಮನವಿ ಸಲ್ಲಿಸಬೇಕು ಇಲ್ಲಿನ ತಜ್ಞರ ತಂಡವನ್ನು ಕಳಿಸಬೇಕು ಕಳಿಸ್ಕೊಡ್ಲಿ ಅಲ್ಲಿನ ತಜ್ಞರು ಇಲ್ಲಿಗೆ ಬರಬೇಕು ಜಲಾನಯನ ಪ್ರದೇಶದಲ್ಲಿ ಜೊತೆಗೆ ಜಲಾಶಯದ ನೀರಿನ ಮಟ್ಟವನ್ನು ನೋಡಬೇಕು ಬೆಂಗಳೂರಿಗೆ ಕುಡಿಯುವ ನೀರು ಕೊಡದೆ ಇರುವಂತಹ ಪರಿಸ್ಥಿತಿ ಇದೆ ಈಗ ನಾವು ನೀರು ಬಿಡೋ ಪ್ರಶ್ನೆಯೇ ಇಲ್ಲ ಇದರ ಮಧ್ಯೆ ಸುಪ್ರೀಂ ಕೋರ್ಟ್ ಮನವರಿಕೆ ಮಾಡಿಕೊಡುವ ಎಲ್ಲ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅಂತ ಯಡಿಯೂರಪ್ಪ ಅವರು ಒತ್ತಾಯವನ್ನು ಮಾಡಿದರು